ಇಂದಿರಾ ಗಾಂಧಿ ನೋಡಿದ್ದೀರಾ, ನೆಹರು ನೋಡಿದ್ದೀರಾ, ದೇವೇಗೌಡರು ನೋಡಿದ್ದೀರಾ, ಇವಾಗಿನ ಮೋದಿ ನೋಡಿದ್ದೀನಿ ಅಂತೀರಾ, ಸ್ವಾಮಿಗೌಡರು ನೋಡಿದ್ದೀನಿ ಅಂತಿದ್ದೀರಾ, ಏನ್ ನಮ್ಮ ದೇಶ ಯಾವ ನಿಟ್ಟಿನಲ್ಲಿ ಸಾಗಬೇಕು ಅಂತೀರಾ? ಒಳ್ಳೆ ನಿಟ್ಟಿನಲ್ಲಿ ಸಾಗಬೇಕು, ಪ್ರಪಂಚದ ಜನತೆಗೆ ಒಳ್ಳೇದಾಗಬೇಕು. ಯುದ್ಧ ಎಲ್ಲ ಮಾಡ್ತಾರೆ ಬೇರೆ ದೇಶದವರು, ಬೇರೆ ಅವೆಲ್ಲ ಸರಿ ಇಲ್ಲ ಸ್ವಾಮಿ. ಜೀವನದಲ್ಲಿ ಏನು ಅಂತಂದ್ರೆ ಏನಾದ್ರು ಒಂದು ಗುರಿ ಸಾಧಿಸ್ಬೇಕು, ಮನಸ್ಸಿನಾಗ ಹುಟ್ಟಿದ್ಮೇಲೆ ನಾವು ಏನಾದ್ರು ಮಾಡಬೇಕಾಯ್ತದೆ. ಪ್ರತಿಯೊಬ್ಬ ಮನುಷ್ಯನು ಈಗ ಮುಟ್ಟಿದ ಮೇಲೆ ಏನಾದ್ರು ಒಂದು ಗುರಿ ಮಾಡಿದ್ರೆ ಅವ್ನ ಮನುಷ್ಯತ್ವ ಇದೆ. ಸ್ವಾಮಿಯವ್ರು ಪಕ್ಕದವ್ರನ್ನವರು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಅವರಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ. ಬಿ ಜೆ ಪಿ ಬರಬೇಕಾದ್ರೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಮೊದಲು ಹುಟ್ಟು. ಆರ್ ಎಸ್ ಎಸ್ ನೋಡಿ, ಆರ್ ಎಸ್ ಎಸ್ ಇಲ್ಲದ್ರೆ ಬಿ ಜೆ ಪಿ ಬರ್ತಿರಲಿಲ್ಲ. 40 ವರ್ಷ ಸಾಧನೆಯಲ್ಲಿ ಮೋದಿ ಇವತ್ತು ಪ್ರಧಾನಿಯಾಗಿದ್ದಾರೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಸುರೇಶ್ ಅಂತ ಹೇಳಿ, ಸುರೇಶ್ ಆರಂಭ ಸಹ ಎಷ್ಟೆಕರೆ ಐತೆ ನಿಮ್ಗೆ? ನಮ್ಗೊಂದು 10 ಗುಂಟೆ ಐತೆ ಅಷ್ಟೇ ಸರ್. 10 ಗುಂಟೆ ಅಂದ್ರೆ ಎಷ್ಟೆಕರೆ ನೋಡ್ರಿ, ನಂಗೆ ಗೊತ್ತಿಲ್ಲ. ಅರ್ಧ ಎಕರೆಗೂ ಕಮ್ಮಿ. ಏನ್ ಮಾಡ್ತೀರಾ ಮತ್ತೆ ಅಷ್ಟ್ರಲ್ಲಿ? ಜೀವನ ಏನಿಗ್ ತಯಾರ ಮಾಡ್ಕೋಬಹುದು ಸರ್? ಒಂದು 5-6 ಜನ ಮಿಸ ಏನ್ ಬೆಳಿತಾರ? ಅರ್ಧ ಎಕರೆ ಏನು ಕಬ್ಬಿಗೆ ಬಾಕಂದು ಕುದಿಗೆ ಊಟ ಮಾಡೋ ಸರ್ ಅಷ್ಟೇ. ಮಕ್ಳು 2 ಗಂಡ್ಮಕ್ಳು ಐತಾರ ಸರ್? ಸಣ್ಣ ಮಕ್ಳು ಓದ್ತಾವ್ರ. ಬೇರೆ ಏನು ಮಾಡಲ್ಲ, ಅಷ್ಟ್ರಲ್ಲಿ ಸಾಕಾಗುತ್ತಾ ಜೀವನ ನಡೆಯುತ್ತಾ? ಏನಿಗೆ ತಾನೆ ಮಾಡ್ಕೋಲಿಗೆ ಕೂಲಿಗೆ ಹೋಯ್ತೀರಾ? ಸರಿ, ಏನಿಗೆ ಸರ್ ಎಲೆಕ್ಷನ್ ಏನಿದೆ ನಿಮ್ಮ ಪ್ರಕಾರ? ಈ ಸ್ವಾಮಿ ಅಣ್ಣವ್ರಿಗೆ ಜಯಿಸ್ತಿ ಇದೆ ಸರ್. ಹೇಳ್ತಾರೆ ಗೆಲ್ಲೋದು ಬಿಡೋದು ದೇವ್ರೈತೆ, ನಮ್ಮ ಹೇಳಕ್ಕಾಗಲ್ಲ. ಅವ್ರಿಗೆ ವೋಟ್ ಮಾಡ್ತೀವಿ ಅಷ್ಟೇ. ಹೆಸರು? ಗವಿಸಿದ್ದೇಗೌಡ. ಗವಿಸಿದ್ದೇಗೌಡ್ರಿ, ಯಾವರು? ಚಟ್ಟಾಳಿಕೆ. ಎಲ್ಲ ಕೇಮ್ ದೊಡ್ಡ ಹೇಳಿ ಹೇಳಿ ಗೌಡ್ರಿ, ಏನ್ ನಡೀತಾ ಇತ್ತು ಸರ್ ಎಲೆಕ್ಷನ್? ಮಾಮೂಲಿ ಸ್ವಾಮಿದೇ. ಸ್ವಾಮಿ ಏನ್ ಸ್ವಾಮಿ ಅಷ್ಟೊಂದು ಖುಷಿ ಆಯ್ತಾರ ನಿಮ್ಗೆ? ಹತ್ರ ಸಿಗ್ತಾನೆ ಪಕ್ಕದಲ್ಲಿ, ಎತ್ತಾಗ ಹೋದ್ರು ಮೋದಿ ನೋಡಕ್ ಹೋಗಕ್ ಆಗುಲ್ಲ ಡೆಲ್ಲಿಗ. ಈಗ ನಮ್ಗೆ ಒಂಚೂರು ಏನಾರ ಹೇಳ್ಬೇಕಾದ್ರು, ಏನಾರ ಫೋನ್ ಮಾಡಿದ್ರು ಕಾಂಟ್ಯಾಕ್ಟ್ ಕೊಡ್ತಾರೆ. ಒಟ್ಟಿನಲ್ಲಿ ಮದ್ದೂರಲ್ಲಿ ಈ ಸಲ ಕಂಬಳ ಅರಳಿಸ್ಬೇಕು ಅಂತ ನೀವೆಲ್ಲ ಉದ್ದೇಶ. ನಂಗೆ ಭಾರಿ ಖುಷಿ ಆಯ್ತು ನೀವು ಮಾತಾಡಿದ್ದು. ನೋಡಿ, ನಿಮ್ಮಷ್ಟು ನಾವು ಬದುಕಕ್ಕಾಗಲ್ಲ. ನಿಮ್ಗಿರೋ ಅನುಭವ ನಮ್ದು ಏನು ಅಲ್ಲ ಇವಾಗೆಲ್ಲ ನೋಡಿ. ಹೌದಾ? ಏನ್ ಓದಿರೋದು ನೀವು? 1969 ಬಿ ಎ ಯಾವ ಕಾಲೇಜು? ಗವರ್ಮೆಂಟ್ ಕಾಲೇಜು. ಮತ್ತೆ ಅಲ್ಲಿ ಗವರ್ಮೆಂಟ್ ಕೆಲ್ಸಕ್ಕೆ ಹೋಗ್ಲಿಲ್ಲ ನೀವು? ಕಲ್ಸಿತ್ತು, ಹೋಗಿದ್ದು ಹೋಗಿ ಬಿಟ್ಬಿಟ್ಟು ನೀವೆಲ್ಲ ಡಿ ಸಿ ಆಗ್ಬಿಡ್ಬೋದಿತ್ತು. ಅಪಾಯಿಂಟ್ಗೆ ಹೋಗಿದ್ದೆ ಸ್ವಾಮಿ, ಅಪಾಯಿಂಟ್ಗೆ ಹೋಗಿದ್ರೆ ಅಪಾಯಿಂಟಲ್ಲಿ ವಾಪಸ್ ಬಂದ್ಬಿಟ್ಟೆ. ಮನೆಯಲ್ಲಿ ಆಗೋದಿಲ್ಲ ಅಂತ ಬಂದ್ಬಿಟ್ಟು ಬಂದ್ಬಿಟ್ಟೆ. ಊರಿಗೆ ಬಂದ್ಮೇಲೆ ಮಕ್ಳು ಟ್ಯೂಷನ್ ಮಾಡೋದು, ಅವರು ವಯಸ್ಕರ ಶಿಕ್ಷಣ ನಡೆಸ್ತಾ ಇದ್ದೀನಿ. ವಯಸ್ಕರ ಶಿಕ್ಷಣ ಒಂದು 20 ವರ್ಷ ನಡೆಸ್ತಾ. ಹೌದಾ? ಸರ್ಕಾರ ವಹಿಸ್ಕೊಡ್ತಿತ್ತು, ಮಾಡಿದ್ದೆ 20 ವರ್ಷ. ಸುಮಾರು ಜನ ವಿದ್ಯಾವಂತರ ಆಗವ್ರೆ ನೀವು ಸಿಕ್ಕಿದ್ದು. ನಿಮ್ಮ ಪ್ರಕಾರ ಬಿಜೆಪಿ ಬಗ್ಗೆ ಮಾತಾಡ್ತಾ ಇದ್ರಿ, ನಿಜಕ್ಕೂ ನಿಮ್ಮ ನೀವು ಮನಸ್ಸಿಂದ ಹೇಳ್ತಾ ಇದೀರ ಅಂದ್ರೆ ನೀವು ಕೊಡೋ ಒಂದೊಂದು ಮಾತು ಸಂದೇಶ ಇಡೀ ಯುವಜನತೆಗೆ ತಲುಪಬೇಕು. ಯಾಕೆ ನಮ್ಮ ದೇಶದಲ್ಲಿ ಏನು, ಇಂದಿರಾ ಗಾಂಧಿ ನೋಡಿದ್ದೀರಾ, ನೆಹರು ನೋಡಿದ್ದೀರಾ, ದೇವೇಗೌಡರು ನೋಡಿದ್ದೀರಾ, ಇವಾಗಿನ ಮೋದಿ ನೋಡಿದ್ದೀನಿ ಅಂತೀರಾ, ಸ್ವಾಮಿಗೌಡರು ನೋಡಿದ್ದೀನಿ ಅಂತಿದ್ದೀರಾ, ಏನು ನಮ್ಮ ದೇಶ ಯಾವ ನಿಟ್ಟಿನಲ್ಲಿ ಸಾಗಬೇಕು ಅಂತೀರಾ? ಒಳ್ಳೆ ನಿಟ್ಟಿನಲ್ಲಿ ಸಾಗಬೇಕು, ಪ್ರಪಂಚದ ಜನತೆಗೆ ಒಳ್ಳೇದಾಗಬೇಕು. ಯುದ್ಧ ಎಲ್ಲ ಮಾಡ್ತಾರೆ ಬೇರೆ ದೇಶದವರು, ಬೇರೆ ಅವೆಲ್ಲ ಸರಿ ಇಲ್ಲ ಸ್ವಾಮಿ. ಜೀವನದಲ್ಲಿ ಏನು ಅಂತಂದ್ರೆ ಏನಾದ್ರು ಒಂದು ಗುರಿ ಸಾಧಿಸ್ಬೇಕು, ಮನಸ್ಸಿನಾಗ ಹುಟ್ಟಿದ್ಮೇಲೆ ನಾವು ಏನಾದ್ರು ಮಾಡಬೇಕಾಯ್ತದೆ. ಪ್ರತಿಯೊಬ್ಬ ಮನುಷ್ಯನು ಈಗ ಮುಟ್ಟಿದ್ಮೇಲೆ ಏನಾದ್ರು ಒಂದು ಗುರಿ ಮಾಡಿದ್ರೆ ಅವ್ನ ಮನುಷ್ಯತ್ವ ಇದೆ. ಏನು ಮಾಡೋಕ್ರು ಮೋದಿ ಪಾ, ಇವರು ಸ್ವಾಮಿಯವ್ರು ಪಕ್ಕದವ್ರನ್ನವರು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಅವರಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ, ಜನಗಳು ಸ್ಪಂದಿಸ್ತಾರೆ. ಅವ್ರು ಕೊಡ್ಲಿ ಕೊಡ್ದು ಹೋಗ್ಲಿ ಅದು ಅಲ್ಲ ಮುಖ್ಯ, ಜನಗಳು ಸ್ಪಂದಿಸೋದು ಒಳ್ಳೇದು. ಈ ಬೆಂಗಳೂರು ಕಡೆ ಬರ್ತಿರ್ತೀರಾ? ಇಲ್ಲ, ರೇರು ಸ್ವಾಮಿ ಬರುದಿಲ್ಲ. ಮಂಡ್ಯ ನಾವು ಬರೋಕ್ಕಾಗಲ್ಲ, ಬರ್ತಾ ಇರ್ತಿದ್ದೀವಿ, ಈಗ ಬರೋಕ್ಕಾಗಲ್ಲ. ಫಂಕ್ಷನ್ ಬರೋಕ್ಕಾಗಲ್ಲ. ಬೆಂಗಳೂರು ಕಡೆ ಬಂದರೂ ಈ ಕಡೆ ಬರೋಕ್ಕಾಗಲ್ಲ. ಮಕ್ಕಳು ಮೊಮ್ಮಕ್ಕಳೆಲ್ಲ ಎಜುಕೇಶನ್ ಮಾಡೋರ? ಎಜುಕೇಶನ್ ಮಾಡುವ ಮಗಳು ಟೀಚರು, ಒಬ್ಬ ಮೊಮ್ಮಗ ಪೋರ್ತಿ ನೀನು ಮುಗಿತದ ಒಂದು ಇಂಜಿನಿಯರಿಂಗ್ ಫಾರ್ಮಸಿ ಬಿ ಫಾರ್ಮ ಬಿ ಫಾರ್ಮ ಮಾಡ್ತವ್ರೆ. ಇನ್ನೊಬ್ಬ ಮಗಳು 95 ಓದ್ತಾ ಇದ್ದಾಳೆ, ಇನ್ನೊಬ್ರು ಇದು ಮುರಾಜ್ ವತ್ಸಲ್ಲಿ ಓದ್ತಾ ಇದ್ದಾಳೆ. ನಿಮ್ಮ ಅನುಭವದಲ್ಲಿ ಮೋದಿ ಬಂದ್ಮೇಲೆ ದೇಶ ಭದ್ರವಾಗಿದೆ? ಭದ್ರವಾಗಿದೆ. 40 ವರ್ಷದ ಜೀವನದಲ್ಲಿ ಮೋದಿ ಹುದ್ದೆಗೆ ಬಂದಿದ್ದು. ಆರ್ ಎಸ್ ಎಸ್ ಮೊದಲನೇ ಇದು, ಬಿ ಜೆ ಪಿ ಬರಬೇಕಾದ್ರೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಮೊದಲು ಹುಟ್ಟಿದ್ದು, ಆಮೇಲೆ ಬಿ ಜೆ ಪಿ.
ಬಿಜೆಪಿ ಕಾರ್ಯಕರ್ತರು ಯಾರು ಅಂದರೆ ಆರ್ ಎಸ್ ಎಸ್ ನೋಡಿ, ಆರ್ ಎಸ್ ಎಸ್ ಇಲ್ಲದ್ರೆ ಬಿಜೆಪಿ ಬತ್ತಿರಲಿಲ್ಲ. 40 ವರ್ಷ ಸಾಧನೆಯಲ್ಲಿ ಮೋದಿ ಇವತ್ತು ಪ್ರಧಾನಿಯಾಗಿದ್ದಾರೆ. ತುಂಬ ಖುಷಿ ಆಯಿತು ಸರ್ ನೀವು ನಮ್ಮ ಮೀಟ್ ಮಾಡಿ, ಹಾಂ ನಿಮ್ಮ ಆಶೀರ್ವಾದ ಇರಲಿ ಆಯಿತಾ. ವೀಕ್ಷಕರೇ, ನಿಜಕ್ಕೂ ತುಂಬ ಖುಷಿ ವಿಚಾರ. ನೆಹರು ನೋಡಿದ್ದೀನಿ, ಇಂದಿರಾ ಗಾಂಧಿ ನೋಡಿದ್ದೀನಿ, ದೇವೇಗೌಡರ ಆಡಳಿತ ನೋಡಿದ್ದೀನಿ. ಮೋದಿ ನನ್ನ ಅನುಭವದಲ್ಲಿ, ನನ್ನ ವಯಸ್ಸಲ್ಲಿ ಮೋದಿ ನಿಜಕ್ಕೂ ಭಾರತವನ್ನು ಒಂದು ಸುಭದ್ರ ಹಾದಿಯಲ್ಲಿ ಮುಂದೆ ಕೊಂಡೊಯ್ತಿದ್ದಾರೆ. ಅದೇ ಇಲ್ಲಿ ಮದ್ದೂರು ವಿಚಾರಕ್ಕೆ ಬಂದರೆ ಸ್ವಾಮಿಗೌಡರು ಒಳ್ಳೆ ಭವಿಷ್ಯ ಇದೆ, ಉತ್ತಮ ಆಡಳಿತಗಾರರು ಎಲ್ಲರ ಜೊತೆ ಬೆರೀತಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ಒಟ್ಟಾರೆ ಚುನಾವಣೆ ಮುಗಿದ ಮೇಲೆ ಏನಾಗುತ್ತೆ, ಮದ್ದೂರು ಅಥವಾ ಕರ್ನಾಟಕ ಏನಾಗುತ್ತೆ, ಎಷ್ಟು ಸೀಟ್ ಬರುತ್ತೆ ನೋಡೋಣ. ಧನ್ಯವಾದ.